ಡೆಲಿವರಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಜೀವನ ನಡೆಸ್ತಾ ಇದ್ರು. ಆದರೆ ಕೊರೋನಾ ಮಹಾಮಾರಿ ಎಂಟ್ರಿಯಾಗಿ ಇದ್ದ ಕೆಲಸಕ್ಕೂ ಕುತ್ತು ಬಂದು ಊರು ಸೇರ್ಕೊಂಡಿದ್ರು. ಆದರೆ ಊರು ಸೇರಿದವರು ಏನು ಮಾಡಿದ್ರು ಗೊತ್ತಾ? ನಾವು ತೋರಿಸ್ತೀವಿ ನೋಡಿ. ಹೀಗೆ ಫೋಟೋಗೆ ಪೋಸ್ ಕೊಟ್ಟು ನಿಂತಿರುವ ಈ ಮೂವರು ಅಂತಿಂತಹ ಆಸಾಮಿಗಳಲ್ಲ. ಷೇರು ಮಾರುಕಟ್ಟೆ ವ್ಯವಹಾರ, ಸ್ವಂತ ಕಂಪನಿ, ಅಧಿಕ ಲಾಭ ಅಂತ ಆಮಿಷ ಒಡ್ಡಿ ಹಲವಾರು ಜನರಿಗೆ ಉಂಡೆ ನಾಮ ಹಾಕಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಂದಹಾಗೆ ಈ ತ್ರಿಮೂರ್ತಿಗಳ ಹೆಸರು ರಹಮತ್ತುಲ್ಲಾ, ದುರ್ಗಪ್ಪ ಮತ್ತು ಮಲ್ಲಯ್ಯ ಸ್ವಾಮಿ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಮೂಲದ ಈ ಮೂವರು ಬೆಂಗಳೂರಲ್ಲಿ ಫುಡ್ ಡೆಲಿವರಿ ಕೆಲಸ ಮಾಡಿಕೊಂಡಿದ್ರು. ಆದರೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಕೆಲಸವಿಲ್ಲದೆ ಬೆಂಗಳೂರು ಬಿಟ್ಟು ಬಳ್ಳಾರಿ ಸೇರ್ಕೊಂಡ್ರು. ಆವಾಗಲೇ ನೋಡಿ ಇವರಿಗೆ ಶೇರ್ ಮಾರ್ಕೆಟ್ ಬಿಸ್ನೆಸ್ ಐಡಿಯಾ ಬಂದಿತ್ತು. ಸ್ನೇಹಿತರಿಂದ ಶೇರ್ ಮಾರ್ಕೆಟ್ ವಿಚಾರ ತಿಳ್ಕೊಂಡು ದಿಢೀರಂತ ದುಡ್ಡು ಮಾಡಬಹುದು ಅಂತ ಕೈ ಹಾಕಿದ್ದಾರೆ. ಶೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ, ಅದಕ್ಕೆ ಬೇಕಾದ ಟಿಪ್ಸ್ ನಾವು ಕೊಡ್ತೀವಿ ಅಂತ ಜನರನ್ನ ನಂಬಿಸಿದ್ದಾರೆ. ಅಲ್ಲದೆ ಮೇಕ್ ಇನ್ ಪ್ರಾಫಿಟ್ ಅನ್ನೋ ಕಂಪನಿ ತೆರೆದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತೀವಿ ಅಂತ 2.15 ಲಕ್ಷ ಹಣ ಪಡೆದು ಹೂಡಿಕೆ ಮಾಡಿದ್ದಾರೆ. ಆದ್ರೆ ಮಾರ್ಕೆಟ್ ಕೈಕೊಟ್ಟು ಇದ್ದ ಬದ್ದ ಎಲ್ಲಾ ಹಣ ಕಳ್ಕೊಂಡು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಒಬ್ಬರು ಬೆಂಗಳೂರು ಮೂಲದ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಉದ್ದೇಶದಿಂದ ಯಾವುದೋ ಒಂದು ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ತರ ತಪ್ಪು ಮಾಹಿತಿಯನ್ನು ನೀಡಿ ಅವರಿಗೆ ಸುಮಾರು 2 ಲಕ್ಷಕ್ಕೂ ಮೇಲೆ ಮೋಸ ಆಗಿರೋ ಬಗ್ಗೆ ಪ್ರಕರಣ ದಾಖಲಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬಳ್ಳಾರಿಯಲ್ಲಿ 3 ಜನ ಆರೋಪಿಗಳನ್ನ ಪತ್ತೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿದೀವಿ. ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೇನು ಅನುಭವ ಇಲ್ಲದಿದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಜಾಹೀರಾತು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ 16 ಮಂದಿಯಿಂದ ಹಣ ಹೂಡಿಕೆ ಮಾಡಿಸಿದ್ದಾರೆ. ಹೀಗೆ ಹಣ ಹೂಡಿ ಲಾಸ್ ಮಾಡಿಕೊಂಡವರು ಠಾಣೆ ಮೆಟ್ಟಿಲೇರಿದ್ರಿಂದ ಈಗ ಈ ಮೂವರು ಲಾಕ್ ಆಗಿದ್ದಾರೆ. ಒಂದು ಕಂಪನಿ ಓಪನ್ ಮಾಡಿದೀವಿ ಅಂತ ಹೇಳಿ ಜಾಹೀರಾತನ್ನ ಕೊಟ್ಟು ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟಿಪ್ಸ್ ಅನ್ನು ಕೊಡ್ತೀವಿ. ಮಾಹಿತಿ ಇಲ್ಲದೇ ಇದ್ರೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಸಿರ್ತಾರೆ. ಆಮೇಲೆ ಅವರು ಕಮಿಷನ್ ತಗೊಂಡಿರ್ತಾರೆ. ನೆಕ್ಸ್ಟ್ ಸ್ವಲ್ಪ ಮುಂದುವರೆದು ಕೆಲವೊಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ಡಿಮ್ಯಾಟ್ ಅಕೌಂಟ್ ಡೀಟೇಲ್ಸ್ ಅನ್ನು ಅದರ ಕ್ರೆಡೆನ್ಶಿಯಲ್ಸ್ ಅನ್ನು ತಗೊಂಡು ತಾವೇ ಡಿಮ್ಯಾಟ್ ಅಕೌಂಟ್ ಅನ್ನು ತಮ್ಮ ಒಂದು ವಶಕ್ಕೆ ಪಡೆದು ಅಲ್ಲಿ ಕೂಡ ಅವರಿಗೆ ಮೋಸ ಮಾಡಿದಂತ ಒಂದು ಘಟನೆ ಆಗಿದೆ. ಇದರಲ್ಲಿ ಆರೋಪಿಗಳನ್ನ ಈಶಾನ್ಯ ವಿಭಾಗದ ಸಿಇಎನ್ ಠಾಣೆ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಸೋಷಿಯಲ್ ಮೀಡಿಯಾ ಜಾಹೀರಾತು ನೋಡಿ ಹೂಡಿಕೆ ಮಾಡೋ ಮಂದಿ ಎಚ್ಚೆತ್ತುಕೊಳ್ಳದಿದ್ರೆ ಇದೇ ಗತಿ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.